ನಾಡಿದ 25ನೇ ತಾರೀಕು ಜೂನ್ 25ನೇ ತಾರೀಕು ರಾಜ್ಯದ 35 ಸ್ಥಳಗಳಲ್ಲಿ ಅಮೃತ ಮಹೋತ್ಸವದ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಯಾವ ರೀತಿಯಾದಂಥ ಹೋರಾಟಗಳು ನಡೆದಿತ್ತು ಅನ್ನುವಂಥ 35 ಸ್ಥಳಗಳಲ್ಲಿ ದೊಡ್ಡ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೇವೆ. ಆಗಸ್ಟ್ 1ನೇ ತಾರೀಕಿನಿಂದ ಅಮೃತ ಭಾರತಿಗೆ ಕನ್ನಡದ ಭಾರತೀಯ ಕುರಿತಂತೆ ವಿದ್ಯಾರ್ಥಿಗಳಲ್ಲಿ ಯುವಕರಲ್ಲಿ ಜಾಗೃತಿ ಮೂಡಿಸೋ ದೃಷ್ಟಿಯಿಂದ ರಾಜ್ಯದ 4 ಕಡೆಗಳಿಂದ ರಥಯಾತ್ರೆಯನ್ನು ನಾವು ಹೊರಡಿಸ್ತಾ ಇದ್ದೇವೆ. 9ನೇ ತಾರೀಕು ರಥಯಾತ್ರೆಯ ಸಮಾರೋಪ ಬೆಂಗಳೂರಿನಲ್ಲಿ ನಡೆಯಲಿಕ್ಕಿದೆ. ಥ್ಯಾಂಕ್ ಯು ಸರ್. ಪಠ್ಯಪುಸ್ತಕದಲ್ಲಿ ಅನಗತ್ಯವಾದಂಥ ವಿವಾದವನ್ನು ಕಾಂಗ್ರೆಸ್ ಮತ್ತು ಉಳಿದಂಥವ್ರು ಹುಟ್ಟುಹಾಕ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಬಹಳ ಮುಕ್ತ ಮನಸ್ಸಿನಿಂದ ಹೇಳಿದ್ದಾರೆ, ಎಲ್ಲಿ ಲೋಪದೋಷಗಳಾಗಿದೆ ಅದನ್ನು ಸರಿ ಮಾಡಿಕೊಳ್ಳಲಿಕ್ಕೆ ನಾವು ಮುಕ್ತ ಮನಸ್ಸನ್ನು ಹೊಂದಿದ್ದೀವಿ ಅನ್ನುವಂಥನ್ನು ಈಗಾಗಲೇ ಸ್ಪಷ್ಟ ಮಾಡಿದ್ದಾರೆ. ಮತ್ತು ಕೆಲವು ಸತ್ಯಸಂಗತಿಗಳು ಕೆಲವರಿಗೆ ಕೈಯಾಗಿ ಕಾಣುತ್ತೆ, ಅದಕ್ಕೆ ನಾವೇನು ಮಾಡಲಿಕ್ಕಾಗಲ್ಲ. ಕೈಯಾಗಿ ಕಾಣುತ್ತೆ ಅನ್ನೋ ಕಾರಣಕ್ಕೋಸ್ಕರ ಸತ್ಯವನ್ನು ಮುಚ್ಚಿಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಯಾವ ಸತ್ಯಸಂಗತಿಗಳನ್ನು ಇತಿಹಾಸದಲ್ಲಿ ಮುಚ್ಚಿಟ್ಟಿತ್ತೋ ಅದನ್ನು ತಿಳಿಸುವಂಥ ಪ್ರಯತ್ನಗಳಾಗಿದೆ. ಕೆಲವು ಸಾಲಗಳಲ್ಲಿ ಲೋಪದೋಷಗಳಾಗಿರ್ಬೋದು, ಅದನ್ನು ಸರಿ ಮಾಡ್ತೀವಿ ಅಂತೇಳಿ ಸ್ವತಃ ಮುಖ್ಯಮಂತ್ರಿಗಳು ಈಗಾಗಲೇ ಒಪ್ಕೊಂಡಿದ್ದಾರೆ. ವಿವಾದ ಇಲ್ಲ ಅನ್ನುವ ಕಾರಣಕ್ಕೋಸ್ಕರ ವಿವಾದವನ್ನು ಹುಟ್ಟಾಕುವಂಥದ್ದು. ಮತ್ತು ರಾಜ್ಯದಲ್ಲಿ ಒಂದು ಒಳ್ಳೆಯ ಸರ್ಕಾರದ ಆಡಳಿತ ನಡೀತಾ ಇರುವಂಥ ಸಂದರ್ಭದಲ್ಲಿ ಆಡಳಿತದ ಕಡೆಗೆ ಜನರ ಲಕ್ಷ್ಯವನ್ನು ದೂರ ಮಾಡಿ ವಿವಾದಗಳ ಮುಖಾಂತರವೇ ತಮ್ಮ ಇರುವಿಕೆಯನ್ನು ತೋರಿಸಬೇಕು ಅನ್ನುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ಇವತ್ತು ಮಾಡ್ತಾ ಇದೆ. ಅದು ಭಾಳ ದಿನ ನಡೀಲಿಕ್ಕೆ ಸಾಧ್ಯ ಇಲ್ಲ. ನಾವು ಬಜೆಟ್ನಲ್ಲಿ ಯಾವ ಸಂಗತಿಗಳನ್ನು ಘೋಷಣೆ ಮಾಡಿದ್ವೋ ಅದೆಲ್ಲದೂ ಕೂಡ ಸರ್ಕಾರಿ ಆದೇಶವಾಗಿ ಅನುಷ್ಠಾನಕ್ಕೆ ಬರಲಿಕ್ಕೆ ಪ್ರಾರಂಭ ಆಗಿದೆ. ಇದು ಜನಮಾನಸದಲ್ಲಿರುವಂಥ ಭಾವನೆಗಳು. ಇದನ್ನು ದೂರ ಮಾಡಿಸಬೇಕು ಅನ್ನುವಂಥ ಪ್ರಯತ್ನ ಇವತ್ತು ಕಾಂಗ್ರೆಸ್ ಮಾಡ್ತಾ ಇದೆ. ಆದರೆ ಇಡೀ ಸರ್ಕಾರ ಮತ್ತು ಇಡೀ ನಮ್ಮ ಕಾರ್ಯಕರ್ತರು ಬಜೆಟ್ನಲ್ಲಿ ಇರುವಂಥ ಘೋಷಣೆಗಳನ್ನು ಜನರಿಗೆ ತಲುಪಿಸುವಂಥ ಕಾರ್ಯದಲ್ಲಿ ನಾವೆಲ್ಲರೂ ಕೂಡ ಮಗ್ನರಾಗಿದೆ. ಸರ್, ಈಗ RSS ಚಡ್ಡಿಗೇರಿನೇ ಜಾಸ್ತಿ ಆಗಿದೆ. ನೆನ್ನೆ ಅಷ್ಟೊಂದು ಪಾರ್ಸಲ್ ಕಳಿಸಿದ್ದಾರೆ. ಮತ್ತು ಸಿದ್ದರಾಮಯ್ಯನವರಿಗೆ ಬುದ್ಧಿ ಹೇಳುವಷ್ಟು ದೊಡ್ಡವನಲ್ಲ ನಾನು. ಆದರೆ ಸಿದ್ದರಾಮಯ್ಯನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಏನು ಅಂತಂದರೆ, ಚಡ್ಡಿಯನ್ನು ಸುಡೋದಕ್ಕಿಂತ ಮುಂಚೆ ಸಿದ್ದರಾಮಯ್ಯನವರ ವಿಕೃತ ಮನಸ್ಸನ್ನು ಸುಡಬೇಕು. ಅವರು ಜಾತಿ ಜಾತಿಗಳ ನಡುವೆ ವಿಷಬೀಜವನ್ನು ಅವ್ರು ಏನೇ ಹುಟ್ಟಾಕ್ತಾ ಇದ್ದಾರೆ, ಆ ಮಾನಸಿಕತೆಯನ್ನು ಸಿದ್ದರಾಮಯ್ಯನವರು ಸುಟ್ಟಾಕಬೇಕು. ಟಿಪ್ಪು ಸುಲ್ತಾನನ ವೈಭವೀಕರಣವನ್ನು ಏನು ಮಾಡಿ ಹಿಂದೂಗಳ ಅವಹೇಳನೇನು ಮಾಡ್ತಾ ಇದ್ರು, ಆ ಹಿಂದೂಗಳ ಅವಹೇಳನದ ಭಾವನೆಗಳನ್ನು ಅವ್ರು ಸುಟ್ಟಾಕಬೇಕು ವಿನ ಬೇರೆ ಇನ್ಯಾವುದನ್ನು ಸುಟ್ಟಾಕಬೇಕು ನನಗನ್ಸಲ್ಲ. ಹಾಗಾಗಿ ಯಾರೋ ಕಿರಿಯ ಶಾಸಕರಿಂದ ಕಿರಿಯ ಸಚಿವರಿಂದ ಬುದ್ಧಿಯನ್ನು ಹೇಳಿಸ್ಕೊಳ್ಳುವಂಥ ಪರಿಸ್ಥಿತಿ ಸಿದ್ದರಾಮಯ್ಯನವರಿಗೆ ಬರಬಾರ್ದು. RSS ಇವತ್ತು ಜಗತ್ತನ್ನು ಮೆಚ್ಚಿಕೊಂಡಂಥ ಸಂಸ್ಥೆ. RSS ಅಂತಂದರೆ ತ್ಯಾಗ, RSS ಅಂತಂದರೆ ಬಲಿದಾನ, RSS ಅಂದರೆ ಪ್ರಾಮಾಣಿಕತೆ, RSS ಅಂತಂದರೆ ಸೇವೆ. ಇದನ್ನು ಬಿಟ್ಟು RSSನ ಬಗ್ಗೆ ಕೀಳುಮಟ್ಟದ ಮಾತುಗಳನ್ನು ಆಡುವಂಥದ್ದು ಯಾವುದೇ ವ್ಯಕ್ತಿಗಳಿಗೆ ಶೋಭೆಯನ್ನು ತರುವಂಥದ್ದಲ್ಲ. ಹಾಗಾಗಿ ಈ ವಿಕೃತ ಮನಸ್ಸುಗಳನ್ನು ಸುಟ್ಟು ಹಾಕಬೇಕಾಗಿರುವಂಥದ್ದು ಸಿದ್ದರಾಮಯ್ಯರ ಮೊದಲ ಆದ್ಯತೆ ಆಗಬೇಕು ಅಂತ ನನ್ನ ಆಗ್ರಹ ಅಷ್ಟೇ.